ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಈ ಸಂಕ್ರಮಣದ ಶುಭಾಶಯಗಳನ್ನು ನಾನು ನಿಮ್ಮೆಲ್ಲರಿಗೂ ಸಂತೋಷದಿಂದ ಕೋರುತ್ತಾ ಇದೇ ತರ ಮರಿ ಬಲ್ಲಪ್ಪ ಪುರಸಭೆಯ ಸದಸ್ಯರಾದ ಬಲ್ಲಪ್ಪ ಹತ್ತಿರಕ್ಕೆ ಅವರಿಗೆ ಊರಿನ ಯುವಕರಾದಂತ ಕಲ್ಮೇಶ್ ಪಾಟೀಲ್ ರೇ, ನಮ್ಮ ಕಲಬುರಗಿ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾದಂತ ವೀರಣ್ಣ ಜಡಕಿಯವರೇ, ನಿಂಬರ್ಗ ರೈತ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ವಸಂತರಾವ್ ರೇ, ನಿಂಬರ್ಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮೋಹನ್ ಅವರೇ, ಹಾಗೂ ಈ ಕೂತಂತ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಸ್ನೇಹಿತರೆ, ಎಲ್ಲ ಕಡೆ ಸಂಕ್ರಮಣ ನಿನ್ನೆ ಮಾಡಿದೀವಿ, ನಾವು ನೀವೆಲ್ಲ ಇವತ್ತು ಮಾಡಿದಿರಿ. ನಮಗೆ ಒಳ್ಳೆಯ ಸಮಯ ಮತ್ತು ಸಂದರ್ಭ ಸಿಕ್ತು ನಿಮಗೆಲ್ಲ ಈ ಒಂದು ಒಳ್ಳೆಯ ದಿವಸದಲ್ಲಿ ಭೇಟಿಯಾಗೋದಕ್ಕೆ. ಈಗ ತಾನೇ ನಮ್ಮ ವೀರಣ್ಣವರು ಈ ಒಂದು ತಾಲೂಕಿನ ಬಗ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ, ಏನು ನಿಂಬರ್ಗದಿಂದ ರಸ್ತೆ ಬರಬೇಕಾಗಿತ್ತು ಅದು ಹಾಳಾಗಿತ್ತು, ಬರಲಿಕ್ಕೆ ನಿಮಗೆಲ್ಲ ಭಾಳ ದೊಡ್ಡ ಸಮಸ್ಯೆ ಆಗಿತ್ತು. ಅದಕ್ಕೆ ಆ ಕೆನಲ್ನಿಂದ ಈ ಮೇಲೆ ಹಿತ್ತಲು ಸೇರೋದು ಮೂರು ದಾಟೋವರೆಗೆ 1,73,00,000 ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸಿ ಇವತ್ತು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದೆ. ಮತ್ತು ಹೋಗುವವರೆಗೆ ಸ್ವಲ್ಪ ನಿಮಗೆ ಓಡಾಡಲಿಕ್ಕೆ ಅನುಕೂಲ ಆಗ್ತದೆ. ಈ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸಲ ನೀವು ಹೇಳಿದ್ರಿ, ಮತ್ತು ಸಿದ್ದಾರಾಮ್ ಪೇಟೆಯವರು ಹೇಳಿದ್ರು. ಈಗ ಕಾಲ ಕೋಟಿ ಬಂದಿದೆ, ಒಟ್ಟು 2,30,00,000 ರೂಪಾಯಿ ಈ ಒಂದು ರಸ್ತೆ ಕಾಮಗಾರಿಗೆ ಮಂಜೂರು ಮಾಡಿಸಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡಿದೆ. ಮತ್ತು ಇನ್ನೊಂದು 1,00,000,000 ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೀವಿ ನಬಾರ್ಡ್ದು, ಅದು ಮಾಡ್ಯಾಳದಿಂದ ಮಧ್ಯದಲ್ಲಿ ಮಾಡ್ಯಾಳದಿಂದ ಈಗ ಆ 1,00,00,000 ಬಂದಮೇಲೆ ಆ ಕಾಮಗಾರಿ ಕೂಡ ಶುರು ಮಾಡ್ತೀವಿ. ಒಟ್ಟು 3,30,00,000 ರೂಪಾಯಿದಲ್ಲಿ ಈ ನಿಂಬರ್ಗದಿಂದ ಮಾಡ್ಯಾಳಕ್ಕೆ ಹೋಗುವಂಥ ರಸ್ತೆ ಸುಧಾರಣೆ ಮಾಡಿ ನಿಮ್ಮೆಲ್ಲರಿಗೂ ಓಡಾಡೋದಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇದ್ದೀವಿ. ಇದು ರಸ್ತೆ ಕಾಮಗಾರಿ ಇಲ್ಲಿ ಮಾತ್ರ ಆಗಿಲ್ಲ, ಕುಡಿಕೆ ಶಿವಣ್ಣ ಬಂದಿದ್ದಾರೆ, ಸ್ವಾತಂತ್ರ್ಯ ಬಂದ ಮೇಲೆ ಆ ಊರಿಗೆ ರಸ್ತೆನೇ ಇರಲಿಲ್ಲ. ನಾವು ನೀವೆಲ್ಲ ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಸಾಕು ಗ್ರಾಮ ಪಂಚಾಯತ್ ಆಗಬೇಕು ಅಂತೇಳಿ, ಈ ಸಲ ನಾನು ಇದನ್ನ ಗ್ರಾಮ ಪಂಚಾಯತಿ ಮಾಡಿಸಿದ ಮೇಲೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಸಂಪರ್ಕ ಕೂಡ ಒದಗಿಸಬೇಕಾಗ್ತದೆ. ನೀವೆಲ್ಲ ಹಿಂದೆ ದಂಗಾಪುರದಲ್ಲಿ ಗ್ರಾಮ ಪಂಚಾಯತಿ ಸೇರಿದ್ರಿ, ಅದು ಬಹಳ ಅನಾನುಕೂಲತೆ ಆಗ್ತಿತ್ತು, ದೂರ ಆಗ್ತಾ ಹಾಗೆನೇ ನಿಂತು ಹೋಯ್ತು. ಮತ್ತು ಬೆಣ್ಣೇಶ್ವರರಿಂದ ಕಿತ್ತಲೇಶ್ವರರು ಬಂದು ಅವ್ರ ಕಲಬುರಗಿ ಹೋಗ್ಬೇಕಾದ್ರೆ ಪಾಪ ಅವರಿಗೂ ಕೂಡ ರಸ್ತೆ ಇದ್ದಿದ್ದಿಲ್ಲ. ಆ ಒಂದು ಬೆಣ್ಣೇಶ್ವರಲಿಂದ ಈ ಹಿತ್ತಲೇಶ್ವರ ಬರ್ಬೇಕಾದ್ರೆ 1,40,00,000 ರೂಪಾಯಿ ಮಂಜೂರು ಮಾಡಿಸಿ ಆ ರಸ್ತೆ ಕಾಮಗಾರಿ ನಡೀತಾ ಇದೆ. ಆ ರಸ್ತೆ ಸಂಪೂರ್ಣ ಆದ್ಮೇಲೆ ಬೆಣ್ಣೇಶ್ವರದವರು ನೇರವಾಗಿ ಹಿತ್ತಲೇಶ್ವರ ನಿಂಬರ್ಗಕ್ಕೆ ಬರಲಿಕ್ಕೆ ಸಾಧ್ಯ. ಮತ್ತು ಮಾಡ್ಯಾಳದಿಂದ ಬೆಣ್ಣೇಶ್ವರವರೆಗೂ ಕೂಡ ಪಕ್ಕ ಡಾಂಬರೀಕರಣ ರಸ್ತೆಯನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಅಲ್ಲಿ ನಡೀತಾ ಇದೆ. ಇದು ನಾನು ಕೆಲವು ನಿಮ್ಮ ಕಣ್ಣಿಗೆ ಕಾಣುವಂತ ಉದಾಹರಣೆಗಳನ್ನ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನೀವು ಸುತ್ತಮುತ್ತ ಎಲ್ಲ ನೋಡ್ತೀರಿ, ಕಣ್ಣಾರೆ ಓಡಾಡ್ತೀರಿ, ನಿಮಗೆ ಗೊತ್ತಿದೆ ಅಂತ ಈ ಮಾತನ್ನ ನೆನಪು ಮಾಡ್ಕೊಡ್ತಾ ಇದ್ದೀನಿ. ಇದೇ ತರ ತಾಲೂಕಿನಲ್ಲಿ ಯಾವುದೇ ಮೂಲೆಗೆ ಹೋಗ್ರಿ, ಎಲ್ಲ ಕಡೆ ರಸ್ತೆ ಕಾಮಗಾರಿಗಳು ನಡೀತಾ ಇವೆ. ಕಾರ್ಖಾನೆವರೆಗೆ ರಸ್ತೆಯನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಆಳಂದಿಂದ ನಿಂಬರ್ಗವರೆಗೆ 13,00,000 ರೂಪಾಯಿ ದುಡ್ಡು ಮಂಜೂರಾಗಿದೆ, ಆ ಕಾಮಗಾರಿ ಕೂಡ ಆದಷ್ಟು ಬೇಗನೆ ಶುರು ಮಾಡ್ತೀವಿ. ಇದು ಬಹಳ ಮುಖ್ಯವಾದಂಥ ರಸ್ತೆ, ಯಾಕಂದ್ರೆ ಆಳಂದಿಂದ ನಿಂಬರ್ಗಕ್ಕೆ ಅಷ್ಟೇ ಅಲ್ಲ, ಇಲ್ಲಿ ಹಿತ್ತೂರು ಶಿರ ಬರೋರು, ಕುಡುಕಿ ಬರೋರು,
ಆಮೇಲೆ ಬೆಣ್ಣೆ ನಮ್ಮ ವೈಜಾಪುರ ಬೊಮ್ಮನಹಳ್ಳಿ ಭಟ್ರಗ ಗಂಗಾಪುರ ಈ ಕಡೆ ಬರೋರಿಗೆಲ್ಲ ಅನುಕೂಲ ಆಗ್ತದೆ. ಅದು ಒಂದು ಬಹಳ ಮುಖ್ಯವಾದಂತ ರಸ್ತೆ ಉಳ್ಕೊಂಡಿದೆ, ಅದು ಕೂಡ ಪ್ರಯತ್ನ ಮಾಡ್ತಾ ಇದೆ.